ಇವ್ರು ಯಾಕೆ ಇವ್ರು ತಾಕತ್ತಿಲ್ವೆ ಡಿ ಕೆ ಸುಕುಮಾರ್ಗುವೆ ಸಿದ್ದರಾಮನ್ಗುವೆ ಕಳ್ಳರು ಕಳ್ಳರಿ ಕಳ್ಳರು ಇಲ್ಲಿ ಕಾಂಗ್ರೆಸ್ ಯಾರು ಓಟ್ ಹಾಕೋರು ಯಾರಲ್ಲ ಇಲ್ಲಿ ಹಿಂದೂಗಳು ಇದೇ ಕುಮಾರಸ್ವಾಮಿ 7 ಲಕ್ಷ ಮನ್ನಾ ಮಾಡ್ದ ಇಲ್ಲಿ ಮಾತ್ರ ಕುಮಾರಸ್ವಾಮಿ ಲುಟ್ಟು ಬಳ್ದು ನಿಂತ್ಕೋಬಾರ್ದು ಅಲ್ಲಿ ಮಾತ್ರ ಅವ್ರು ನಿಂತ್ಕೋಬೋದಾ ಚನ್ನಪಟ್ಟಣ ಚುನಾವಣೆ ರಾಜ್ಯದಲ್ಲೇ ಭಾರಿ ಸದ್ದನ್ನ ಮಾಡುತ್ತಿರುವಂತದ್ದು ಹಾಗಾಗಿ ಚನ್ನಪಟ್ಟಣದ ಜನತೆ ಅಂತ ಈ ಬಗ್ಗೆನೇ ಭಾರಿ ಚರ್ಚೆಯನ್ನ ಮಾಡುತ್ತಿದ್ದಾರೆ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕ್ತಾರೆ ಕಾಮನ್ ಆಗಿ ನಾವು ಏನೇ ಜಾತಿಯ ವಿಚಾರಗಳನ್ನು ಧರ್ಮದ ವಿಚಾರಗಳನ್ನು ಇಲ್ಲ ಅಂತ ಹೇಳಿದ್ರೂ ಕೂಡ ರಾಜಕೀಯದಲ್ಲಿ ಖಂಡಿತವಾಗಿ ಕೂಡ ಆ ರಾಜ ಧರ್ಮದ ವಿಚಾರಗಳು ಇರಬಹುದು ಜಾತಿಯ ಲೆಕ್ಕಾಚಾರಗಳು ಇರೋದು ಖಂಡಿತವಾಗಿ ವರ್ಕ್ ಔಟ್ ಆಗುತ್ತೆ ಇಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಿತ್ತು ನಾನು ಕೂಡ ಬಂದಿದ್ದೀನಿ ಕೇಳೋಣ ಯಾರು ಈ ಒಂದು ಚುನಾವಣೆಯಲ್ಲಿ ಗೆಲ್ಲಬಹುದು ಜನರ ಒಲವು ಯಾವ ರೀತಿಯಾಗಿದೆ ಏನೆಲ್ಲ ಲೆಕ್ಕಾಚಾರಗಳು ನಡೆಯುತ್ತಿದೆ ಅಂತ ಹೇಳಿ ಯಜಮಾನ್ರೆ ನಮಸ್ಕಾರ ಇನ್ನೇನು ಇನ್ನೊಂದು 12 ದಿನಗಳು ಬಾಕಿ ಇದೆ ಮತ್ತೆ ಚುನಾವಣೆ ಬಂದಿದೆ ಹೇಗಿದೆ ಸರ್ ಜನರಲ್ಲ ಯಾವ ರೀತಿಯಾಗಿ ಯೋಜನೆ ಮಾಡುತ್ತಿದ್ದಾರೆ ಯಾವ ರೀತಿಯಾಗಿ ಹೋಗ್ತಾ ಇದೆ ಎನ್‌ಡಿಎ ಮೈತ್ರಿ ಕೂಟಕ್ಕೆ ಬೆಂಬಲ ಇದೆ ಸದಾನಂದ ಗೌಡರು ಇದು ಮುಖ್ಯಮಂತ್ರಿ ಆಗಿದಾಗ ದುಡ್ಡು ಸ್ಯಾಂಕ್ಷನ್ ಮಾಡಿದ್ರು 150 ಕೋಟಿ ನೀರಾವರಿ ಆಯಿತು ಕೋರ್ಟ್ ಆಯಿತು ಬಿಜೆಪಿ ಸರ್ಕಾರದಲ್ಲಿ ಆಯಿತು ಬಸ್ ಸ್ಟ್ಯಾಂಡ್ ಆಯಿತು ಬಿಜೆಪಿ ಸರ್ಕಾರದಲ್ಲಿ ಆಯಿತು ಕಾಂಗ್ರೆಸ್ 3% ಮಾಡಿದಲ್ಲ ಇಲ್ಲಿ ಕಾಂಗ್ರೆಸ್ ಕೋಟ್ ಹಾಕೋದಿಲ್ಲ ಜನ ಇಲ್ಲಿ ಇವತ್ತು ಕಾಂಗ್ರೆಸ್ ಅವರು ದುಡ್ಡು ಕೊಡ್ತಾ ಇದ್ದಾರೆ ಲಕ್ಷ ಲಕ್ಷ ಕೊಡ್ತಾ ಇದ್ದಾರೆ ದುಡ್ಡು ಇಸ್ಕೋತಾರೆ ಅಷ್ಟೇ ದುಡ್ಡು ಕಾಂಗ್ರೆಸ್ದು ಓಟು ದಳಕ್ಕೆ ಹಾಕ್ತಾ ಇರೋದು ಅಷ್ಟೇ ದುಡ್ಡು ಇಸ್ಕೊಳ್ತಾರೆ ಅಷ್ಟೇ ಹೊತ್ತು ಯಾರು ಓಟ್ ಹಾಕಲ್ಲ ಈ ಜನ ಇವತ್ತು ಚನ್ನಪಟ್ಟಣದಲ್ಲಿ ಇನ್ನು ಏನೇ ಆಗ್ಬೋದು ಬರುವುದೇ ದಳ ಇವತ್ತಿಲ್ಲಿ ಹಾಂ 90% ಗ್ಯಾರಂಟಿ ಅದೇ ಬರೋದು ಇಲ್ಲಿ ಕಾಂಗ್ರೆಸ್ ಯಾರು ಓಟ್ ಹಾಕೋರು ಯಾರಲ್ಲ ಇಲ್ಲಿ ಹಿಂದೂಗಳು ಎಲ್ಲ ಇಲ್ಲಿ ಏನಾಗಿದೆ ಅಂದರೆ ಇದೇ ಇದು ಕಾಂಗ್ರೆಸ್ ನಿಂತಿರೋರು 16 ಸರಿ ಆ ಪಕ್ಷ ಈ ಪಕ್ಷ ಚೇಂಜ್ ಮಾಡಿ ಹೋಗ್ತಾ ಇದ್ದಾರೆ ಚಿಪಿ ದುಡ್ಡು ಇಸ್ಕೊಳ್ತಾರೆ ಕಂತು ಕಂತೆ ಹೋಗ್ತಾ ಇರ್ತಾರೆ ನಾವೇನು ಮಾಡುವ ಆವಾಗ ಅವರಿಂದ ನಾವು ಹೋಗೋಕ್ಕಾಗದ ಹೋಗೋಕ್ಕಾಗಲ್ಲ ಈ ಸರಿ ದುಡ್ಡು ಇಸ್ಕೊಂಡು ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂತೀರಾ ಇಸ್ಕೊಂಡು ಹೋಗಿರೋದು ದುಡ್ಡು ಕೊಡದೆ ಯಾರು ಹೋಗಲ್ಲ ಇವತ್ತು ಅವ್ರ ಹತ್ರ ಲೀಡ್ರ್ ಹೋಗಿದ್ದಾರೆ 25 ಜನ ಲೀಡ್ರ್ ಹೋಗಿದ್ದಾರೆ ಎಲ್ಲ 5 ಲಕ್ಷ 10 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಹೋಗಿದ್ದಾರೆ ಬರೀ ಲಕ್ಷ ಒಬ್ಬೊಬ್ಬ ಲೀಡ್ರಿಗೆ ನಾವು ಈಗ ನಮಗೆ ಅವ್ರಿಗೆ 5 ಲಕ್ಷ ಕೊಟ್ಟರೆ ಈಗ ರೈತರಿಗೆ 550 ಕೊಟ್ಟಿ ಕೊಟ್ಬಿಡ್ತಾರೆ ಗಂಟು ಮಾಡ್ಕೊಂಡು ಮನೇಲಿ ಆ ಸ್ಟೇಟು ಈ ಸ್ಟೇಟ್ ಏನ್ಬೇಕು ಮಾಡ್ಕೊಳ್ತಾರೆ ಕಾಂಗ್ರೆಸ್ ಕನಕ ಓಟ್ ಹಾಕೋದಿಲ್ಲ ಜನಪಣೆ ಯಾರು ಹಾಕಲ್ಲ ಅಂದ್ರೆ ಯೋಗೇಶ್ವರ ಒಳ್ಳೆ ಕೆಲಸ ಮಾಡಿದ್ದಾರೆ ಆಧುನಿಕ ಭಗೀರಥ ಅಂತೆಲ್ಲ ಹೆಸರು ಹೇಳ್ತಾರೆ ಕೆರೆಗೆಲ್ಲ ನೀರು ತುಂಬಿಸಿದ್ದಾರೆ ಅಂತೇಳಿ ದೇವೇಗೌಡ ಡ್ಯಾಮ್ ಕಟ್ಟಿದ್ರು ಸದಾನಂದ ಗೌಡ ದುಡ್ಡು ಸ್ಯಾಂಕ್ಷನ್ ಮಾಡಿಸಿದ್ದು 100-150 ಕೋಟಿ ಸ್ಯಾಂಕ್ಷನ್ ಮಾಡೋ ಇದು ಸದಾನಂದ ಗೌಡ ಈಗ ನೀರು ಬಿಟ್ಟ ಅದರಲ್ಲೂ 25 ಕೋಟಿ ನೋಡ್ಕೊಂಡಿದ್ದಾರೆ 120 ಯೋಗೇಶ್ವರ ಇವನೇನು ಬಿಟ್ಟು ಮಾಡಿಲ್ಲ ಇವನು ತಿಂದೆ ಮಾಡಿರೋದು ಹೋದ ಸರಿ ಎಲೆಕ್ಷನ್ನಲ್ಲಿ ಇದೇ ಕಂಟ್ರಾಕ್ಟ್ಗಳು 30% ಕಮಿಷನ್ ತೊಗೊಂಡು ಸೋತದ್ದವನು ಒಬ್ಬ ಕಂಟ್ರಾಕ್ಟ್ಗೆ 100 ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಕಂಟ್ರಾಕ್ಟ್ಗೆ 1 ಲಕ್ಷ ಬಂದರೆ 1 ಲಕ್ಷ 30,000 ಅವನಿಗೆ 70,000 ಇವ್ರಿಗೆ ಯಾವ ರೋಡ್ ಕೆಲಸ ಮಾಡ್ತಾರೆ ಯಾವ ಚಾರಣಿ ಮಾಡ್ತಾರೆ ಇವ್ರು ಏನು ಮಾಡಿಲ್ಲ ದುಡ್ಡು ಹೋಗ್ಕೊಂಡು ತಿಂದಿರೋದೆ ಇಲ್ಲಿವರೆಗೆ 3 ಪೈಸೆ ಮಾಡಿಲ್ಲ ಇಲ್ಲಿ ಜನ ಎಲ್ಲ ಹೇಳ್ತಾರೆ ಆಧುನಿಕ ಭಗೀರಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸರ್ ಹೇಳ್ತಾ ಇದ್ದೀನಲ್ವಾ ಬಿಜೆಪಿಯವರು ದುಡ್ಡು ಸ್ಯಾಂಕ್ಷನ್ ಮಾಡಿದ್ರು ನಾವು ನೋಡಿ ನಾನು ಮಾಡ್ತೀನಿ ನೀವು ಮಾಡ್ತೀರ ದುಡ್ಡು ಸೆಂಟ್ರಲ್ನಿಂದ ಬಂದರೆ ದುಡ್ಡು ಯಾಕೆ ಮಾಡಲ್ಲ ಎಲ್ಲ ಮಾಡ್ತಾರೆ ಸ್ವಂತ ಕೈಯಿಂದ ಖರ್ಚು ಮಾಡಬೇಕು ಇದೇ ಕುಮಾರಸ್ವಾಮಿ 7 ಲಕ್ಷ ಮನ್ನಾ ಮಾಡ್ದ ರೈತರಿಗೆ ಎಷ್ಟು ಸಾಲ ಮನ್ನಾ ಮಾಡ್ದ ಎಷ್ಟು ಜನಕ್ಕೆ ಅನುಕೂಲ ಆಯ್ತು ಅವತ್ತು ಈಗ ಮೋದಿ ಮಾಡಿದ್ದಾರೆ 5 ಲಕ್ಷ 70 ವರ್ಷಕ್ಕೆ ಫ್ರೀ ಯಾವ ಹಾಸ್ಪಿಟ್ಲಿಗೆ ಬರೋದು ಫ್ರೀ ಇವ್ರು ಯಾಕೆ ಕೆಲಸ ಒಂದು ಕೆಲಸ ಮಾಡಿದಾರ ಏನು ಮಾಡಿಲ್ಲ ಇವತ್ತು ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿದೆ ಹೆಂಗಸರುಗಳಿಗೆ ಗಣಸರಿಗೆ ಚಾಕು ಚುಚ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳಲ್ಲಿ ಜಾಗ ಕೊಡ್ತಾ ಇಲ್ಲ ಬಸ್ಸಲ್ಲಿ ಆ ಪರಿಸ್ಥಿತಿ ಗಣಸರಿಗೆ ಆಗ್ಬೇಕಾ ಇವತ್ತು ಹಳ್ಳಿಗಳಿಗೆ ಹೋಗಿ ಏಯ್ ಬಸ್ ಫ್ರೀ ಕಲ್ಲ ನಂದು ನಾನು ಚನ್ಮಣೆಗೆ ಹೋಗ್ತೀನಿ ದನ ಮೇಸು ಕುರಿ ಮೇಸು ಎಲ್ಲರೂ ಬಿದ್ದಿರುವಂಥ ಇದ್ದಾರೆ ಆ ಪರಿಸ್ಥಿತಿ ಗಣಸಿಗೆ ಬಂದ್ಬಿಟ್ಟಿದೆ ಇವತ್ತು ಆ ಪರಿಸ್ಥಿತಿ ಬರೋದು ಬೇಕಿಲ್ಲ ಜನಕ್ಕೆ ಮಾಡಿದ್ರೆ ಎಲ್ಲ ಒಂಥರ ಮಾಡಬೇಕು ಇನ್ನೊಂದು ಸರ್ ಜಾತಿ ಲೆಕ್ಕಾಚಾರಗಳು ಕೂಡ ಇಲ್ಲಿ ಕೌಂಟ್ ಆಗ್ತಿದೆ ಕಳೆದ ಬಾರಿ ಎಲ್ಲರೂ ಕೂಡ ಸಾಲಿಡ್ ಆಗಿ ಮುಸ್ಲಿಮ್ಸರು ಅದರಲ್ಲೂ ಕೂಡ ಹೆಚ್ಚಾಗಿ ಎಲ್ಲರೂ ಕೂಡ ಕುಮಾರಸ್ವಾಮಿಗೆ ವೋಟ್ ಮಾಡಿದರು ಅನ್ನೋಂಥದ್ದು ವಿಚಾರ ಇತ್ತು ಆದರೆ ಈ ಸರಿ ಎಲ್ಲರೂ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಈ ಸರಿ ನಾವು ಯಾರೂ ಕೂಡ ಕುಮಾರಸ್ವಾಮಿಗೆ ವೋಟ್ ಹಾಕಲ್ಲ ಎಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ಸಾಲಿಡಾಗಿ ವೋಟ್ ಹಾಕ್ತೀವಿ ಅಂತೇಳಿ ಇದೇನಾದರೂ JDS ಏನು ಫಲಿತಾಂಶ ಇರುತ್ತೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ ಇರಲ್ಲ ನಮ್ದು 80% ಇದೆ ಅಲ್ಲ ನಮ್ದು 80 ಅವ್ರು ಹಾಕೊಂಡ್ರೆ ಯತ್ನ ಮಾಡಲ್ಲ ಅಲ್ಲಿ ನಮ್ದು ತಳದು 80% ನೋಡಿದೆ ಗೌಡ್ರದ್ದು ಓಟ್ ಇದೆ ಒಕ್ಕಲಿ ರೋಟ್ 80% ಇದೆ ಇಲ್ಲಿ ಎಲ್ಲ ಜನಗಳು ಸೇರಿ ಒಂದು 1 ಲಕ್ಷದಷ್ಟು ಒಕ್ಕಲಿದ್ದಾರೆ ಎಲ್ಲ SC ST ಎಲ್ಲ ಸೇರಿಕೊಂಡ್ರೆ ನಮ್ದೇ ಬರೋದು ಲಿಮಿಟ್ ನಮ್ದೇ ಅವ್ರು 30,000 ಓಟ್ ಹಾಕೊಂಡ್ರಿ ಯಾರು ಏನು ಎತ್ತೆ ಮಾಡೋಂಗಿಲ್ಲ ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಿದಾನೆ ಇಲ್ಲ ಅಂತಲ್ಲ ಹಾಕ್ಬೋದು ಬಿಡ್ಬೋದು ಅವ್ರು ಪರ್ದಾರದು
ಎಲ್ಲಾ ಮುಸ್ಲಿಮರು ಬರಿ ಕಾಂಗ್ರೆಸ್ ಗೆ ವೋಟ್ ಹಾಕೋದು ಅಂತೀರಾ? ಇಲ್ಲ ಇಲ್ಲ 10% 10% ಇರ್ತಾರೆ. ಇವಾಗ ಮೊನ್ನೆ ಒಂದು ನನ್ನ ಸ್ಟೇಟ್ಮೆಂಟ್ ಇವತ್ತೊಂದು ಇದಾಗಿದೆ. ಇದು ವರ್ಸ್ಟ್ ಕಮಿಟಿ. ಇದು ಎಷ್ಟು ಸಾವಿರ ಎಕರೆಗೆ ಬರ್ಸ್ಕೊಟ್ಟಿದ್ದಾರೆ. ಇವಾಗ ಸಿದ್ದರಾಮಯ್ಯ ಸೈನ್ ಮಾಡಿದ್ದು ಡೇ ಇವನು ಇದೇ ಜಮೀರಾಮಯ್ಯ ಸೈನ್ ಮಾಡಿದ್ದಾನೆ. ಅದನ್ನ ಕೇಳಿದ್ರೆ ಯಾರು ಒಕ್ಕ ವೋಟ್ ಹಾಕ್ತಾರೆ? ಹಿಂದೂಗಳು ವಿಜಯಪುರದಲ್ಲಿ ಆಯ್ತಾ ಇದ್ದಲ್ಲ ಗಲಾಟೆ, ಯಾಕೆ ವೋಟ್ ಹಾಕ್ಬೇಕು ಅವ್ರಿಗೆ? ನಾಳೆ ದಿವಸ ರೈತರ ಜಮೀನಲ್ಲಿ ಕೊಟ್ಬಿಟ್ಟು ಮಾರಿಸ್ಕೊಬಿಡ್ತಾರೆ, ಅವ್ರಿಗೆ ಸಾವಿರ ಕೊಟ್ಬಿಡ್ತಾರೆ ಅಷ್ಟೇ. ಇಲ್ಲೇನು ನಮ್ಗೇನು ಏನು ಮಾಡಲ್ಲ. ಇಲ್ಲಿ ಆ ಪರಿಸ್ಥಿತಿ ಬಂದಿದೆ. ಅವಾಗ ಇನ್ನು ಬೇರೆ ಎಲ್ಲ ಜಾತಿನ ತೆಗೆದುಕೊಂಡ್ರೆ ಎಷ್ಟೆಷ್ಟು ಜನ ಇದ್ದಾರೆ ಅದರಲ್ಲಿ ಎಷ್ಟು ವೋಟ್ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ? ಸರ್, ಬ್ರಾಹ್ಮಿಣ್ಸು 100%, ಇದು ಲಿಂಗಾಡ್ಸು 80%, 8,000 ಇದ್ದಾರೆ, 8,000 80% ಲಿಂಗಾಡ್ಸ್ ಬಿಜೆಪಿ, ಫುಲ್ ಬಿಜೆಪಿ ಅವರು ಲಿಂಗಾಡ್ಸಿದ್ದಾರೆ. 20,000 ಇದ್ದಾರೆ, 15,000 ಗ್ಯಾರಂಟಿ ಬೆಳಕ್ಕೆ. ಇವಾಗ ಒಕ್ಕಲಿಗರಲ್ಲಿ 80% ಇದೆ. ಒಕ್ಕಲಿಗರು 1,00,000 ಇದ್ದಾರೆ. ಹಾಂ, 1,00,000 ಚಿಲ್ಲರೆ ಇದ್ದಾರೆ. ತಿರ್ಗಿ ಅರ್ಸು ಬಂದು ಫುಲ್ಲು 90%. ಇದು ಆಮೇಲೆ ತಿರ್ಗಿ ಎಸ್ ಸಿ ಎಸ್ ಟಿ ಬಂದು ಅರ್ಸು ಅಂತ ಹೇಳಿದ್ರಿ. ಯದಿವೀರ ರಾಜ ಅರಸರು ಕೂಡ ಇಲ್ಲಿ ಬಂದಿದ್ದಾರೆ. ಪ್ಲಸ್ ಆಗುತ್ತಾ? ಪ್ಲಸ್ ಆಗುತ್ತೆ. ಅದರಲ್ಲಿ ಎಸ್ ಸಿ ಎಸ್ ಟಿದು ಅದು 50-50 ಆಗುತ್ತೆ. 60 ಆಗ್ಬೋದು, ಇಲ್ಲ ಒಂದು 5% ಜಾಸ್ತಿ ಆಗ್ಬೋದು ಅಷ್ಟೇ. ಅದು ಅದೊಂದು ಮಾತು. ಹಾಂ, ಕಾಂಗ್ರೆಸ್ ಅರ್ಧ, ಇವ್ರಿಗೆ ಅರ್ಧ ಆಗುತ್ತೆ. ಮಿಕ್ಕದ್ದೆಲ್ಲ 80 ಇದೆ, 90 ಇದೆ, ಈ ಥರ ಇದೆ. ಮುಖಂಡರು ಹೋಗಿದ್ದಾರೆ, ಕಾರ್ಯಕರ್ತರೆಲ್ಲ ಎಲ್ಲಿ ಬೇಕೋ ಅಲ್ಲೇ ಇದ್ದಾರೆ. ಅವ್ರು ಯಾರು ಹೋಗಲ್ಲ. ಅವರು ನಿಯತ್ತು ಕಷ್ಟಪಟ್ಟು ದುಡ್ದಿರೋರು. ಅವರು ಕಷ್ಟಪಟ್ಟು ವ್ಯವಸಾಯ ಮಾಡಿ ಮುಂದಕ್ಕೆ ಬಂದಿರೋರು. ಇವರೆಲ್ಲ ಕಂಡವ್ರು ದುಡ್ಡು ತುಂಡಿ ಮುಂದಕ್ಕೆ ಹೋಗಿರೋರು. ಇವತ್ತು ಹೋಗಿರೋದು ಓವರಲ್ ಆಗಿ ಸರ್, ಈ ಚುನಾವಣೆಯಲ್ಲಿ ಫೈಟ್ ಇದೆ ಅಂತ ನಿಮಗೆ ಅನಿಸುತ್ತಾ? ಆ ಫೈಟ್ ಇದ್ದಾಗ ಇದ್ದರೂ ಕೂಡ ಯಾವ ಅಂತರದಲ್ಲಿ ಯಾರು ಗೆಲ್ಬೋದು ಅಂತ ಅನಿಸುತ್ತೆ ಸರ್? ಫೈಟ್ ಇದೆ ಇಲ್ಲ ಅಂತಲ್ಲ, 8,000-10,000 ಹೋಟೆಲ್ ಗ್ಯಾರಂಟಿ. ನಿಖಿಲ್ ಕುಮಾರಸ್ವಾಮಿಗೆ ಅದ್ದೇ ಗೆಲ್ತಾರೆ, ಅದಕ್ಕೆ ಮತ್ತಿಲ್ಲ. ಕುಮಾರಸ್ವಾಮಿ 7,00,000 ಮನ್ನಾ ಮಾಡ್ದ ಇಡೀ ಕರ್ನಾಟಕ. ಅವತ್ತು ಎಷ್ಟು ಕೋಟಿ ಇವತ್ತು ಜನಕ್ಕೆ ಅನುಕೂಲ ಆಯಿತು, ಆ ಕೆಲಸ ಮಾಡಲಿ ಒಪ್ಕೊಳ್ವ. ಅದೇ ಮೋದಿ ಮಾಡ್ದ ಇವತ್ತು 70 ವರ್ಷ ಮೇಲ್ಪಟ್ಟವ್ರಿಗೆ 5,00,000 ಹಾಸ್ಪಿಟ್ಲ್ ಫ್ರೀ ಮಾಡಿದ್ದಾನೆ. ಆ ಕೆಲಸ ಯಾಕೆ ಮಾಡಬಾರ್ದು? ಇದು ತಾತ್ಕಾಲಿಕ. ಇದು 7,000 ಬಸ್ ಇದೆ ತಾತ್ಕಾಲಿಕ ಅಷ್ಟೇ. ಈ ಎಲೆಕ್ಷನ್ ಮೇಲೆ ಯಾವುದೂ ಇರಲ್ಲ. ಅದು ಇವತ್ತು ಎಲ್ಲ ಹೆಂಗಸರು ಗಣಿಸಲು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಅವ್ರು ಕೊಡೋದು ಹುಟ್ಟಿಗೆ ಯಾರು ಕೆಲಸ ಮಾಡ್ತಾ ಇಲ್ಲ. ಇವತ್ತು ರಾಗಿ ಬೆಳೀತಾ ಇಲ್ಲ, ಭತ್ತ ಬೆಳೀತಾ, ಏನು ಬೆಳೀತಾ ಇಲ್ಲ. ಅವತ್ತು ಆ ಪರಿಸ್ಥಿತಿ ಆಗಿದೆ. ಬಸ್ ಹೊಯ್ತಾ ಇರ್ತಾರೆ. ದೇವೇಗೌಡರು ಕೊಡುಗೆನೂ ಇದೆ, ಡ್ಯಾಮ್ ಕಟ್ತಾರೆ ದೇವೇಗೌಡರು. ಕುಮಾರಸ್ವಾಮಿ ಕೊಡುಗೆನೂ 90% 100% ಅವ್ರದೇ ಇರೋದಿಲ್ಲ. ಇವರು ಯೋಗೇಶ್ವರ ಏನೂ ಮಾಡಿಲ್ಲ. ಇದು ಬಿಜೆಪಿ ಅವ್ರು ದುಡ್ಡು ಕೊಟ್ಟರು, ಪೈಪ್ ಹಾಕ್ಸಿದ್ರು, ಸದಾನಂದಗೌಡ ಸ್ಯಾಂಕ್ಷನ್ ಮಾಡಿಸಿದ್ರು, ಕೋರ್ಟು ಬಿಜೆಪಿ ಪೀರಿಯಡಲ್ಲಿ ಆಯಿತು. ಇದು ಬಸ್ ಸ್ಟ್ಯಾಂಡಿಗೆ ಬಿಜೆಪಿ ಪೀರಿಯಡ್ ಆಯಿತು. ಇವ್ರು ಕೈ ಎತ್ಬಿಟ್ಟು ಇವಾಗ ದುಡ್ಡು ಕೊಟ್ಟರು ಅಂತ ಕಾಂಗ್ರೆಸ್ ಮಾಡಿದ್ರು. ಅಷ್ಟೇ ಆಗದ್ದಲ್ಲಿ ಇಲ್ಲೇ ಕಿತ್ಕೊಂಡು ತಿಂದರು ಆಗೋಷ್ಟ. ಇಲ್ಲಿ ಸಾಲಿಲ್ಲ. ಇದು ಅಲ್ಲಿ ಗಂಟು ದೊಡ್ಡದು ಬತ್ತು ಕಂತೆ ಕಂತೆ ಕೊಟ್ಟೋದ್ರು. ನೆಲಬಂಗಲದಲ್ಲಿ ಗಲಾಟೆ ಆಯಿತು, ಸಾಬರ್ಗಳಿಗೂ ಹಿಂದೂಗಳಿಗೂ ಗಲಾಟೆ ಆಯಿತು. ಈಗ ಇವನು ಜಮೀರ್ವೇ ಇವನು ಚೆಲ್ಲೂರ ಸ್ವಾಮಿ ಯಾಕೆ ಜೈಲಿಂದ ಬಿಡಿಸ್ಬಾರ್ದಾಗಿತ್ತು? ಕುಮಾರಸ್ವಾಮಿಯವರು ಬೆಳಗಾಂನಲ್ಲಿದ್ದರು, ಅಲ್ಲಿಂದ ಹೋಗ್ಬಿಟ್ಟು ಕಾರಕ್ಕೆ ಹೋಗಿ ಏಯ್ ಬಿಡ್ರಿ ಎಲ್ಲರೂ ಈಚೆಗೆ ಜಾತಿ ಕುಲ ಬೇಡಿ ಅಂತೇಳಿ ಕುಮಾರಸ್ವಾಮಿಯವರು ಇವತ್ತು ಅಲ್ಲಿ ಬಿಡಿಸಿದ್ರು. ಇವ್ರು ಯಾಕೆ ಇವ್ರು ತಾಕತ್ತಿಲ್ವೇ? ಡಿ ಕೆ ಶಿವಕುಮಾರ್ಗೂ ಸಿದ್ದರಾಮನ್ಗೂ ಕಳ್ಳರು ಕಳ್ಳ್ರಿ ಕಳ್ಳರು ಕೋಟಿ ಕೋಟಿ ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಜಾಗ ಎಲ್ಲ ಮಾರ್ಬಿಟ್ರು. ಅಣ್ಣ ತಮ್ಮದಿರು ಇಬ್ಬರುವೆ ಶಿವಕುಮಾರುವೆ ಸುರೇಶುವೆ ಎಲ್ಲಿ ಸಾತ್ತೂರಿಂದ ಮೈಸೂರು ಸರ್ಕಲ್ ಗಂಟೆ ಮಾರ ಅವರೇ ಕನಕಪುರ ರೋಡ್ ನೋಡ್ಕೋಗಿ ಎಲ್ಲ ಮುಳ್ತಂತಿ ಹಾಕೊಂಡ್ಬಿಟ್ಟವ್ರೆ ಗೌರ್ಮೆಂಟ್ ಜಾಗಕ್ಕೆ. ಯಾಕೆ ಕೊಟ್ಟರು ಇವರು? ಯಾಕ್ರಿ ಕೊಟ್ಟರು? ಇವತ್ತು ರಾಮನಗರ ಕತ್ತೆ ನಿಂತ್ಕೋತಿರ್ಲಿಲ್ಲ, ಇವತ್ತು ಆನೆ ನಿಂತ್ಕೊಂಡು ಕೆಲಸ ಮಾಡವನೆ ಕುಮಾರಸ್ವಾಮಿ. ಜಿಲ್ಲೆ ಮಾಡಿದವನು ಯಾರು? ಅವನು ಮಾಡಿದವನು. ನಾನು ಜಿಲ್ಲೆ ಹೋಗಿಸ್ಬಿಡ್ತೀನಿ ಅಂದರೆ ಯಾವ ಕಾಲಕ್ಕೆ ಹೋಗಿಸ್ತಿ? ಬಂದೇ ಬರ್ತದೆ ತಿರ್ಗಾ ರಾಮನಗರಕ್ಕೆ. ಹಾಂ, ಇಲ್ಲಿ ಸಬ್ಮಿಸರ್ ಆಫೀಸು 1,00,000 ರೂಪಾಯಿ ಉಳಿಸ್ತಾವನೆ ಬಿಲ್ಡಿಂಗ. ಇಲ್ಲಿ ಬಂದು ಓಪನ್ ಮಾಡ್ಕೊಂಡು ಆಫೀಸ್ ನಡೆಸ್ತಾವ್ರೆ. ಜಿಲ್ಲೆಯಾಗಿ ಎಲ್ಲ ಒಳ್ಳೆ ಕೆಲಸ ಆಯಿತು. ಒಳ್ಳೆ ಕೆಲಸ ಫೈನು. ಜಿಲ್ಲೆ ಬರ್ದಾರೆ ಆಚೆನೆ ಇರಲಿಲ್ಲ. ಈ ಪನ್ಸಿಕ್ ಮಿಲ್ಲ ಮಾರಾಟ ತಗೊಳ್ವ ಅಂತೇಳಿ ಡಿ ಕೆ ಶಿವಕುಮಾರು ಆಳ್ ಮಾಡ್ದ, ನಡೀತಿದ್ದ ಆಳ್ ಮಾಡ್ದ. ವರದೇಗೌಡ ಮೇನು ಈ ಚನ್ನಪಟ್ಟಣ ಕ್ಷೇತ್ರಕ್ಕೆ ಗಂಡೂರಿ ಅವನು. ಹ್ಞೂ, 2,00,000 ಎಕರೆಯ ಇವತ್ತು ಅಂಬೇಡ್ಕರ್ ನಗರ ಮಾಡವನೆ ಯಾರು? ವರದೇಗೌಡ. ಇವನು ಬಿ ಕೆ ಎಲ್ ಮಾಡಿದ್ದಾನು 5 ಗಜ ಮೀಟರ್ ಯಾರಾದ್ರು ಜಾಗ ಕೊಟ್ಟಿದ್ದೇನೆ ಕರ್ಕೊಂಡ್ಬಂದಿ ಅವನ. ನಾನೇ ಮಾತಾಡ್ತೀನಿ. ಕೆಲಸ ಆಗಿಲ್ಲ ಅಲ್ಲೋಡ್ರೆ ಏನೂ ಮಾಡಲಿಲ್ಲ. ತಮ್ಮ ಏನು ಮಾಡ್ದ? ಜೊತೆ ಹಾಕೊಂದ ಜನಗಳನ್ನ ಡಿ ಸಿ ಜೊತೆ ಹಾಕೊಂಡು ದುಡ್ಡನ್ನೆಲ್ಲ ಒತ್ಕೊಂಡೋದ 7 ಸತಿ. ಯಾರು ಇಲ್ಲೇನಾಗಿದೆ ಕಾಮಗಾರಿ? ಇವತ್ತು ಹೋಗಿ ರೈಲ್ವೆ ಟ್ರಸ್ಟ್ ಹತ್ರ ಮಂಜುನಾಥ್ ಡಾಕ್ಟ್ರು ಬಿಡ್ ಕಟ್ಸ್ತಾವ್ರೆ, ಹೋಗಿ ನೋಡ್ಕೊಂಡು ಹೋಗಿ ಹಂಗೆ ಹೆಂಗೆ ಕಟ್ತಾ ಇದ್ದಾರೆ. ಹ್ಞೂ, ಇವರು ರಾಜ್ಯ ಸರ್ಕಾರದವ್ರು ದುಡ್ಡಿಲ್ಲ ನಮ್ಮದು ಲಾಸು ಅಂತ ಹೇಳ್ತಾ ಇದ್ದಾರಂತೆ. ಲಾಸ್ ಅಂದ್ರೆ ಬಿಟ್ಬಿಟ್ಟು ಹೋಗಿ
ಯಾರು ನಡೆಸ್ಕೋತಾರೆ ಬದ್ದಿ ಮತ್ತೆ ಹೇಳ್ತಾರೆ ಜೆ ಡಿ ಎಸ್ ನವರು ಏನಿದ್ದಾರೆ ಎಲ್ಲ ಹೊರಗಿನವರು ಇಲ್ಲಿಯವರಿಗೆ ಓಟ್ ಹಾಕಿ ಇಲ್ಲಿಯವರು ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ದಾರೆ ಅಂತಾರೆ ಜೆ ಡಿ ಎಸ್ ನವರು ಹೊರಗಿನವರು ಅಂತ ಹೇಳಿ ನೀವು ಹೇಳಿ ಹೇಳ್ತೀರಾ ಯಾರು ಏನಿಲ್ಲ 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 ಸರ್ ನಡೆತರೆ ಹೊರದೊಳ್ಳೋದು ಹೇಳ್ತಾರಲ್ವಾ ಈಗ ವೈನಾಡಲ್ಲಿ ನಿಂತಿದ್ದಾರಲ್ಲ ಯಾರು ನಿಂತಿರೋದು ವೈನಾಡಲ್ಲಿ ಪ್ರಿಯಾಂಕ ಯಾವ ಅವರು ಇಟಲಿಯವರು ಅವ್ರು ವೈನಾಡಲ್ಲಿ ನಿಂತವರಲ್ಲ ಯಾಕೆ ನಿಂತಿದ್ದಾರಲ್ಲ ಅವ್ರದ್ದು ಪಕ್ಷ ಇಲ್ವ ಇದಿಲ್ವಾ ಅಲ್ಲೇ ಇಲ್ಲಿ ಮಾತ್ರ ಕುಮಾರಸ್ವಾಮಿ ಇಲ್ಲಿ ಉಟ್ಬಾರ್ದು ನಿಂತ್ಕೋಬಾರ್ದು ಅಲ್ಲಿ ಮಾತ್ರ ಅವ್ರು ನಿಂತ್ಕೋಬೋದಾ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನಾ ಎಲ್ಲರಿಗೂ ಒಂದೇ ಈಗ ಇವರು ಪ್ರಧಾನಮಂತ್ರಿ ಅವ್ರ ಸ್ಕಜಿನ ಬೇರೆ ಕಡೆ ಅವ್ರು ನಿಲ್ತಾರೆ ಅವ್ರು ಬೇರೆ ಯಾರು ಅಲ್ಲಿಗೆ ಅದು ಬರೋಲ್ಲ ಯಾರು ಕೆಲಸ ಮಾಡೋರು ಅವರು ಕೆಲಸ ಮಾಡಿದ್ರೆ ಮುಖ್ಯ ಹೊರತು ಅವ್ರು ಬೇರೆ ಯಾರು ಇವ್ರು ಸ್ವಂತವ್ರದ್ದು ಬರೋಲ್ಲ ಸ್ವಂತವ್ರದ್ದು ದುಡ್ತಾ ತೊಗೊಂಡು ತಿಂತಾರಲ್ಲೇ ಸುಮ್ಮನೆ ಇರ್ತಾರೆ ಜನಗಳು ಬೇರೆ ಯಾರು ಗೀರಲ್ಲ ಏನು ಬರೋಲ್ಲ ಸಾವಿ ಕೆಲಸ ಮಾಡೋರು ಬೇಕಾಗಿರೋದು ಅಷ್ಟೇ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಬೇಗ ಓಟ್ ಹಾಕ್ತೀವಿ ಅಷ್ಟೇ ಕೆಲಸ ಮಾಡಿದ್ರೆ ಅವ್ರಿಗೆ ಯಾಕೆ ಹಾಕ್ಬೇಕು ಅವೆಲ್ಲ ಸುಮ್ಮನೆ ಆರೋಪ ಮಾಡ್ತಾರೆ ಸುಮ್ಮನೆ ಆರೋಪ ಅಷ್ಟೇ ನಾನು 80 ವರ್ಷ ಜೆ ಡಿ ಎಸ್ನಲ್ಲೇ ಬಂದಿರ್ತಕ್ಕಂಥವನು ಕಾಂಗ್ರೆಸ್ ಉಗುದಿ ಎಕಡೆ ತಗೊಂಡು ಓಡಿಸಿ ಆಚೆಗೆ ಹೋಗ್ಬೇಕು ಇದು 10 ಡಿ ಕೆ ಶಿವಕುಮಾರು 10 ಡಿ ಕೆ ಸುರೇಶ್ ಬಂದ್ರೆ ಏನು ಮಾಡೋಕ್ಕಾಗಲ್ಲ ತನಪಣದಲ್ಲಿ ಜನನ ಚೇಂಜ್ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಕೊಂಡ್ಕೊಬೋದು ಅಷ್ಟೇ ಹೊರತು ಜನನ ಕೊಂಡ್ಕೊಳ್ಳೋಕೆ ಅವ್ರ ಕೆಲಸ ಸಾಧ್ಯವೇ ಇಲ್ಲ ಹಾಂ ಕಾರ್ಯಕರ್ತರು ಹೆಂಗಿದ್ದಾರೆ ಹಂಗೆ ಇದ್ದಾರೆ ಹಾಂ ಕಾರ್ಯಕರ್ತರು ಕಾರ್ಯಕರ್ತರ ಅವರು ಇವತ್ತು 10 ಲಕ್ಷ 5 ಲಕ್ಷ ಹೋಗ್ಬೋದು ನಾಳೆ ಅವ್ರಿಗೆ ಈ ಕಡೆ ಬರಲೇಬೇಕು ಅದೇ ಪರಿಸ್ಥಿತಿ ಆಗ ನೋಡಿ ಎಸ್ ಸರ್ ಎಸ್ ಇವಿಷ್ಟು ಇಲ್ಲಿ ನಡೆದಿದ್ದಂಥ ಒಂದಷ್ಟು ಸ್ವಾರಸ್ಯಕರ ಚರ್ಚೆಗಳು ಚುನಾವಣೆಯಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ನಾವು ಎಲ್ಲೆಲ್ಲೇ ಕೂತ್ಕೊಂಡು ಲೆಕ್ಕವನ್ನು ಹಾಕ್ಬೋದು ಹಾಗೆ ಹೀಗೆ ಅಂತೇಳಿ ಆದರೆ ನಿಜಕ್ಕೂ ಕೂಡ ಮತದಾರರ ಮೇಲೆ ಪರಿಣಾಮ ಬೀರುವಂಥದ್ದು ಇಂಥ ಚರ್ಚೆಗಳು ಅಲ್ಲಲ್ಲಿ ನಡೆಯುತ್ತಿರುವಂಥ ಹಳ್ಳಿಯ ಅರಳಿಕಟ್ಟೆ ಮೇಲೆ ನಡೆಯುವಂಥ ಚರ್ಚೆಗಳು ಈ ರೀತಿ ಏನೊಂದು ಅಂಗಡಿಗಳಿತ್ತು ಅಂಗಡಿಯಲ್ಲಿ ಬಂದು ಒಂದಷ್ಟು ಜನಗಳು ಚರ್ಚೆಯನ್ನು ಏನು ಮಾಡ್ತಾರೆ ಇಲ್ಲಿ ಏನಾದರೂ ಇಲ್ಲಿ ಆ್ಯಕ್ಚುಲಿ ಇದು ಒಂದು ಫ್ರೂಟ್ ಅಂಗಡಿ ಈ ಫ್ರೂಟ್ ಅಂಗಡಿಯ ಪಕ್ಕದಲ್ಲಿ ಕೂತ್ಕೊಂಡು ಈ ರೀತಿಯ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಯಾರಿಗೆ ಓಟ್ ಹಾಕಬೇಕು ಅನ್ನೋವಂಥ ವಿಚಾರದಲ್ಲಿ ಒಂದಷ್ಟು ಜನ ಸೇರಿಕೊಂಡು ಚರ್ಚೆಯನ್ನು ಮಾಡ್ತಿದ್ರು ಹಾಗಾಗಿ ಆ ಚರ್ಚೆ ಏನಿತ್ತು ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಹಾಗಾಗಿ ಆ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಕ್ರಿಯೆ ಕೆಲಸವನ್ನು ನಾನು ಕೂಡ ಮಾಡಿದೆ ಹಾಗಾಗಿ ಒಂದಷ್ಟು ಜನ ಇಲ್ಲಿದ್ದವರೆಲ್ಲರೂ ಕೂಡ ಜೆ ಡಿ ಎಸ್ ಪರವಾಗಿ ಮಾತನಾಡಿರುವಂಥದ್ದು ಖಂಡಿತವಾಗಿಯೂ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಯರಾಗಲಿ ದೇವೇಗೌಡರಾಗಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರ ಕೊಡುಗೆ ಈ ರಾಜ್ಯ ಜಿಲ್ಲೆಗೆ ಈ ಒಂದು ತಾಲೂಕಿಗೆ ದೊಡ್ಡದಿದೆ ಹಾಗಾಗಿ ಈ ಬಾರಿ ನಾವು ಖಂಡಿತವಾಗಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರನ್ನ ಗೆಲ್ಲಿಸ್ತೀವಿ ಅನ್ನೋಂಥ ಮಾತುಗಳನ್ನು ಇಲ್ಲಿ ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ರಂಜಿತ್ ಜೊತೆ ನಾನು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚನ್ನಪಟ್ಟಣ ಇವ್ರು ಯಾಕೆ ಇವ್ರು ತಾಕತ್ತಿಲ್ವೆ ಡಿ ಕೆ ಶಿವಕುಮಾರ್ಗುವೆ ಸಿದ್ದರಾಮನ್ಗುವೆ ಕಳ್ಳರು ಕಳ್ಳ್ರಿ ಕಳ್ಳರು ಇಲ್ಲಿ ಕಾಂಗ್ರೆಸ್ ಯಾರು ಓಟ್ ಹಾಕೋರು ಯಾರಲ್ಲ ಇಲ್ಲಿ ಹಿಂದೂಗಳು ಇದೇ ಕುಮಾರಸ್ವಾಮಿ 7 ಲಕ್ಷ ಮನ್ನಾ ಮಾಡ್ದ ಇಲ್ಲಿ ಮಾತ್ರ ಕುಮಾರಸ್ವಾಮಿ ಉಟ್ಬಳ್ದು ನಿಂತ್ಕೋಬಾರ್ದು ಅಲ್ಲಿ ಮಾತ್ರ ಅವ್ರು ನಿಂತ್ಕೋಬೋದಾ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ 9611880866 ವಿಶೇಷ ಸೂಚನೆ ಆಟೋಕ್ಯಾಡ್ 2D 3D ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ